ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಟನಿಂಗ್ ಮಾಮ್ಸ್. ಈ ದಿನದ ಕಾಗುಣಿತ ಅಕ್ಷರ ಯ. ಅಕ್ಷರ ಯ ಫ್ರೆಂಡ್ಸ್, ಮುಂಚೆನೂ ನಾವು ಇದೇ ರೀತಿಯಾದಂತಹ ಅಕ್ಷರವನ್ನು ನೋಡಿದ್ದೀವಿ, ವಿತ್ ಸ್ಲೈಟ್ಲಿ ಡಿಫ್ರೆನ್ಸ್. ಸ್ವಲ್ಪ ಒಂದು ವ್ಯತ್ಯಾಸದೊಂದಿಗೆ ಇನ್ನೊಂದು ಅಕ್ಷರ ಇದೆ. ಯಾವುದು ಅಂತ ಹೇಳ್ತೀರಾ? ಎಸ್, ಅದು ಝ. ಯಾವ ರೀತಿಯಾಗಿ ಬರಿತೀವಿ ಇಲ್ಲಿ ನೋಡಿ. ಅಲ್ವಾ? ಬಟ್ ಯವನ್ನು ಬರೀತಿರುವಾಗ ಸೇಮ್ ಅದೇ ಸರ್ಕಲ್, ನೆಕ್ಸ್ಟ್ ಅದೇ, ನೆಕ್ಸ್ಟ್ ಅದೇ. ಇಲ್ಲಿ ನಾವು ತಲೆಕಟ್ಟನ್ನು ಕೊಡೋದಿಲ್ಲ, ಇಲ್ಲಿ ಕೊಡ್ತೀವಿ. ಬಟ್ ಇಲ್ಲಿ ಯಾವುದೇ ಒಂದು ಸ್ಟ್ಯಾಂಡಿಂಗ್ ಲೈನ್, ಚಿಕ್ಕದಾದ ಒಂದು ಸ್ಟ್ಯಾಂಡಿಂಗ್ ಲೈನ್ ಇದೆ ಇಲ್ಲಿ ನೋಡಿ, ಚಿಕ್ಕದಾದ. ಬಟ್ ಇಲ್ಲಿ ಕೊಡೋದಿಲ್ಲ. ಸೊ ಬಹಳಷ್ಟು ಜನ ಬರೀತಿರುವಾಗ, ಯವನ್ನು ಬರೀತಿರುವಾಗ ಇಲ್ಲಿ ಹೀಗೆ ಕೊಟ್ಬಿಡ್ತಾರೆ. ಸೊ ಅದನ್ನು ತೋರಿಸೋಕ್ಕೆ ಅಂತಲೇ ಈ ಲೆಟ್ರ್ ಬರ್ತಿದ್ದೀನಿ ನಾನು. ಬಟ್ ಇಲ್ಲಿ ನಾವು ಕೊಡೋ ಹಾಗಿಲ್ಲ, ಆಯಿತಾ? ಸೊ ಇದರ ಪಕ್ಕದಲ್ಲಿ ನಾವು ಈ ಒಂದು ಬಾಲಕ್ಕೆ ನಾವು ತಲೆಕಟ್ಟನ್ನು ಕೊಡ್ತೀವಿ. ಸೊ ಬನ್ನಿ ನೋಡೋಣ ಈ ಒಂದು ಕಾಗುಣಿತದ ಬಳ್ಳಿಯನ್ನು ಯಾವ ರೀತಿಯಾಗಿ ಬರೆಯೋದು ಅಂತ. ಯ ಪ್ಲಸ್ ಅ, ಯ ಯ ತಲೆಕಟ್ಟು ಯ. ಫ್ರೆಂಡ್ಸ್, ನನ್ನ ಒಂದು ಹಳೆಯ ವಿಡಿಯೋಸಲ್ಲಿ ಇಲ್ಲಿಯವರೆಗೆ ನಾವು ಎಲ್ಲ ಒಂದು ವರ್ಗೀಯ ವ್ಯಂಜನಗಳನ್ನು ನೋಡಿದ್ವಿ. ಸೊ ಇನ್ಮೇಲಿಂದ ವರ್ಗೀಯ ವ್ಯಂಜನಗಳು ಸ್ಟಾರ್ಟ್ ಆಗುತ್ತೆ. ಸೊ ಯ ಪ್ಲಸ್ ಅ ಅಂದರೆ ಯ ಎನ್ನುವ ವ್ಯಂಜನಕ್ಕೆ ಅ ಎನ್ನುವ ಸ್ವರ ಸೇರಿದರೆ ಅದು ಯ ಆಗುತ್ತದೆ. ಅಂದರೆ ಹೌದು, ನಾನು ಹಿಂದಿನ ಒಂದು ವಿಡಿಯೋಸಲ್ಲಿ ಹೇಳಿದ್ದೀನಲ್ವಾ, ಯ ಎನ್ನುವ ವ್ಯಂಜನಗಳು ಸ್ವರದ ಸಹಾಯ ಇಲ್ಲದೆ ಉಚ್ಚಾರಣೆ ಆಗೋದಿಲ್ಲ. ವ್ಯಂಜನಗಳು ಉಚ್ಚರಿಸಬೇಕು ಅಂತ ಅಂದರೆ ಅದಕ್ಕೆ ಸ್ವರಗಳು ಸೇರಲೇಬೇಕು, ಆಗ ಅದು ಆ ಸ್ವರದ ಸಹ ಆ ಒಂದು ಸೌಂಡನ್ನು ಪಡ್ಕೊಳತ್ತೆ. ಅಂತಂದರೆ ಇಲ್ಲಿ ನೋಡಿ, ಯ ಪ್ಲಸ್ ಅ ಯ, ಯ ಯ ತಲೆಕಟ್ಟು ಯ, ಯ ಪ್ಲಸ್ ಆ ಏನಾಯಿತು? ಯ ಯಾರು, ಯಾರಿಗೆ? ನಮ್ಮ ಟೆಕ್ಸ್ಟ್ ಬುಕ್ಸಲ್ಲಿ ಈ ವರ್ಡ್ ಬಹಳ ಸಲ ಯೂಸ್ ಆಗುತ್ತೆ. ಯಾರು, ಯಾರಿಗೆ, ಆಯಿತಾ? ಸೊ ಯಾ ಇಲ್ಲಿ ನೋಡಿ, ಆ ಯಾ, ಯಾ ದೀರ್ಘ ಯಾ. ಯ ಪ್ಲಸ್ ಇ, ಇ ಯ ಗುಡಿಸು ಇ. ಯು ಪ್ಲಸ್ ಇ, ಇ ಯು ಪ್ಲಸ್ ಇ, ಇ ಯಾ ಗುಡ್ಸನ್ ದೀರ್ಘ ಇ. ಯು ಪ್ಲಸ್ ಉ, ಯು ಇದು ಯಾ, ಅದಕ್ಕೊಂದು ಕೊಂಬು ಯು, ಯಾ ಕೊಂಬು ಯು, ಯ ಕೊಂಬಿನ ದೀರ್ಘ ಯು. ಯ ವಟ್ರ ಸುಳಿ ಯು. ನೆಕ್ಸ್ಟ್ ಯು ಪ್ಲಸ್ ಎ, ಎ ಯ ಏತ್ವಾ ಎ, ಎ ಯು ಪ್ಲಸ್ ಐ, ಯೈ ಯೈ. ಯು ಪ್ಲಸ್ ಓ, ಯೋ ಯೋ. ಯ ಓತ್ವಾ ಯೋ, ಯಾಕೋತ್ವಾ ಯೋ. ಯು ಪ್ಲಸ್ ಓ, ಯೋ ಯಾಕೋತ್ವನ್ ದೀರ್ಘ ಯೋ. ಯು ಪ್ಲಸ್ ಔ, ಯೌ ಇಲ್ಲಿ ನೋಡಿ, ಯೋ ಬರೆಯೋದು. ಇದೇನಿರುತ್ತಲ್ವೋ ಇದಕ್ಕೆ ಬರಬೇಕು ಯೌ, ಯೌವನ ಯೌ. ಯ ಕೌತ್ವ ಯೌ, ಯಾ ಕೌತ್ವ ಯೌ. ಯಂ ಯಾಕೊಂದು ಸೊನ್ನೆ, ಯಂ ಯಾಕೆರಡು ಸೊನ್ನೆ, ಯಾಕೆರಡು ಸೊನ್ನೆ ಯಹ. ಫ್ರೆಂಡ್ಸ್, ಇಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಅವರ್ ಚಾನಲ್. ಥ್ಯಾಂಕ್ ಯು ಫ್ರೆಂಡ್ಸ್.